ಕೊಳಚೆ ನಿರ್ಮೂಲನಾ ಮಂಡಳಿಯ ವತಿಯಿಂದ ನಿರ್ಮಾಣವಾಗುತ್ತಿರುವ ಮನೆಗಳ ಕಥೆಯು ದೃಶ್ಯ ಮಾಧ್ಯಮಗಳು ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದ ಬೆನ್ನ ಹಿಂದೆಯೇ ಮನೆ ನಿರ್ಮಾಣ ಕಾಮಗಾರಿಯನ್ನು ಚುರುಕುಗೊಳಿಸಿದ ಹೊಂಬಾಳೆ ಕನ್ಸ್ಟ್ರಕ್ಷನ್ ಕಂಪನಿ. ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯ ವತಿಯಿಂದ ನಡೆಯುತ್ತಿರುವ ಮನೆಗಳ ನಿರ್ಮಾಣ ಕಾಮಗಾರಿ ಆಮೆ ವೇಗದಲ್ಲಿ ನಡೆದು 75ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ವರದಿಯು ಬಿತ್ತರವಾದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಮನೆಗಳ ನಿರ್ಮಾಣ ಕಾಮಗಾರಿಯನ್ನು ಚುರುಕುಗೊಳಿಸಿದ್ದು ಆದಷ್ಟು ಜಾಗ್ರತೆ ಮನೆಗಳ ಹಸ್ತಾಂತರ ಮಾಡುವುದಾಗಿ ತಿಳಿಸಿದ್ದಾರೆ. ಮನೆಗಳ ನಿರ್ಮಾಣ ಕಾಮಗಾರಿಯ ಜವಾಬ್ದಾರಿ ಹೊತ್ತಿರುವ ಹೊಂಬಾಳೆ ಕನ್ಸ್ಟ್ರಕ್ಷನ್ ಕಂಪನಿಯ ಇಂಜಿನಿಯರ್ಗಳು ಹಾಗೂ ಕಟ್ಟಡ ನಿರ್ಮಾಣ ಮೇಸ್ತ್ರಿಗಳು ಮನೆಗಳ ನಿರ್ಮಾಣ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಲು ಮನೆ ನಿರ್ಮಾಣದ ಗಾರೆ ಕೆಲಸವನ್ನು ಚುರುಕುಗೊಳಿಸಿದ್ದಾರೆ. ಕೊಳಚೆ ನಿರ್ಮೂಲನಾ ಮಂಡಳಿಯ ವತಿಯಿಂದ ನಿರ್ಮಾಣವಾಗುತ್ತಿರುವ ಮನೆಗಳ ಕಾಮಗಾರಿಯ ಹಣಕಾಸು ಅನುದಾನವು ಬಿಡುಗಡೆಯಾಗುವುದು ನಿಧಾನವಾದ್ದರಿಂದ ಮನೆ ನಿರ್ಮಾಣ ಕೆಲಸವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಟಿವಿ ವಾಹಿನಿ ಹಾಗೂ ಪತ್ರಿಕೆಗಳಲ್ಲಿ ವರದಿಯು ಪ್ರಸಾರವಾಗಿ ಫಲಾನುಭವಿಗಳಿಗೆ ತೊಂದರೆಯಾಗಿರುವ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನಾವು ಮತ್ತೆ ಇಂದಿನಿಂದ ಕಾಮಗಾರಿಯನ್ನು ಪುನರಾರಂಭ ಮಾಡಿದ್ದೇವೆ ಎಂದು ಹೊಂಬಾಳೆ ಗ್ರೂಪಿನ ಸಹಾಯಕ ಇಂಜಿನಿಯರ್ ಪ್ರವೀಣ್ ಪತ್ರಕರ್ತರಿಗೆ ತಿಳಿಸಿದರು. ಹೊಸಹೊಳಲು ಗ್ರಾಮದಲ್ಲಿ ಮನೆಗಳ ಕಾಮಗಾರಿಯ 80%ಕ್ಕೂ ಹೆಚ್ಚು ಮುಗಿದಿರುವ ಮನೆಗಳ ಫಲಾನುಭವಿಗಳು ಮನೆ ನಿರ್ಮಾಣ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸದ್ಯ ಮನೆ ನಿರ್ಮಾಣ ಕೆಲಸವನ್ನು ಚುರುಕುಗೊಳಿಸಿದ್ದಾರೆ ಹಾಗೂ ಸದ್ಯದಲ್ಲಿಯೇ ಮನೆ ಕೆಲಸವನ್ನು ಸಂಪೂರ್ಣಗೊಳಿಸಿ ಮನೆಗಳನ್ನು ಹಸ್ತಾಂತರ ಮಾಡುವುದಾಗಿ ತಿಳಿಸಿದ್ದಾರೆ. ನಮ್ಮ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಮನೆಯ ಕೆಲಸವು ಪುನರಾರಂಭವಾಗುವಂತೆ ಮಾಡಿದ ನಿಮಗೆ ಧನ್ಯವಾದಗಳು ಎಂದು ಪತ್ರಕರ್ತರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿದರು. ಈಗ ಎಲ್ಲ ಕೆಲಸ ಎಲ್ಲ ಚೆನ್ನಾಗಿದೆ. ನಿಮ್ಮ ಹೆಸರು ಏನಂದ್ರೆ? ಬಸವಳಲ್ಲು. ನಿಧಾನವಾಗಿ ಮಾಡ್ತಾ ಇದ್ರು, ಇವಾಗ ಐಟಮ್ ಎಲ್ಲ ಚೆನ್ನಾಗಿ ಹಾಕಿ ಮಾಡ್ತಾವ್ರೆ ಸರ್ ಕೆಲಸ. ಇವಾಗ ಮುಗಿಯಕ್ ಬಂದಿದೆ, ಮುಗ್ದಾದ್ಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲ ಮಾಡ್ತೀನಿ ಅಂತ ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ. ಈಗ ವರ್ಕ್ ಎಲ್ಲ ಮತ್ತೆ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಫಾಸ್ಟ್ ಆಗಿ ಮಾಡ್ತಾರೆ, ಐಟಮ್ ಚೆನ್ನಾಗಿರೋದಾಗ್ತಾ ಇದೆ. ನಿಮ್ಮ ಹೆಸರು ಏನಂದ್ರೆ? ನೇತ್ರರಾಜ್. ಪುರಸಭಾ ವ್ಯಾಪ್ತಿನಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಮಂಜೂರಾಗಿದ್ದಂಥ 500 ಮನೆಗಳ ಪೈಕಿ ಹೊಸವಳಲ್ಲು ಮತ್ತು KR ಪೇಟೆ ಪಟ್ಟಣದಲ್ಲಿ ಏನು 75 ಮನೆಗಳ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ ಅಂತ ವರದಿಯಾಗಿತ್ತು. ಆ ವರದಿಯ ಫಲಶ್ರುತಿಯ ಪರವಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿ ಏನು ಹೊಸವಳಲ್ನಲ್ಲಿ 68 ಮನೆಗಳು ಮತ್ತು KR ಪೇಟೆಯಲ್ಲಿ 7 ಮನೆಗಳ ಕಾಮಗಾರಿ ನಡೀತಾ ಇದೆ, ಈ ಕಾಮಗಾರಿನಲ್ಲಿ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಮತ್ತು ಆದಷ್ಟು ಜಾಗ್ರತೆ ಮನೆಗಳ ಕೆಲಸವನ್ನು ಸಂಪೂರ್ಣ ಮಾಡಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಿರೋ ಹಿನ್ನೆಲೆಯಲ್ಲಿ ಹೊಂಬಾಳೆ ಕನ್ಸ್ಟ್ರಕ್ಷನ್ ಕಂಪನಿಯ ಗುತ್ತಿಗೆದಾರರು ಮತ್ತು ಎಲ್ಲ ಕೆಲಸಗಾರರು ಈ ಮನೆಗಳ ಕೆಲಸವನ್ನು ಚುರುಕುಗೊಳಿಸಿದ್ದಾರೆ. ಆದಷ್ಟು ಜಾಗ್ರತೆ ಈ ಎಲ್ಲ ಮನೆಗಳ ಕಾಮಗಾರಿನ ಸಂಪೂರ್ಣಗೊಳಿಸಿ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ನಾವು ಹೊಸವಳಲು ಮತ್ತು KR ಪೇಟೆಯ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ಕಾಮಗಾರಿ ನಡೀತಾ ಇರೋದನ್ನು ನೋಡಿಕೊಂಡು ಬಂದಿದ್ದೇವೆ. ಆದಷ್ಟು ಶೀಘ್ರ ಈ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಿ. ಹಿಂದೆ KR ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿದ್ದಂಥ ನಾರಾಯಣಗೌಡರ ಹೋರಾಟದ ಫಲವಾಗಿ ಒಬ್ಬ ಫಲಾನುಭವಿಗೆ 6.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆಯನ್ನು ಕಟ್ಟಿಸಿಕೊಡುವಂಥ ಈ ಒಂದು ಕಾಮಗಾರಿ ಬಂದಿತ್ತು. ಈ ಕಾಮಗಾರಿ ಜನಸಾಮಾನ್ಯರಿಗೆ, ಬಡವರಿಗೆ, ವಿಶೇಷ ವಾಸವಾಗಿರ್ತಕ್ಕಂಥ ಜನರಿಗೆ ಸಹಾಯವಾಗಲಿ ಅಂತ ನಾನು ಆದಷ್ಟು ಬೇಗ ಈ ಮನೆಗಳು ಹಸ್ತಾಂತರ ಆಗಲಿ ಅಂತ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.